ನಮಗೆ ತಟ್ಟನೆ ನೆನಪಿಗೆ ಬರುವುದು ನಿಂಬೆಹಣ್ಣಿನ ಜ್ಯೂಸ್, ಚಿತ್ರಾನ್ನ, ನಿಂಬೆಹಣ್ಣಿನ ಉಪ್ಪಿನಕಾಯಿ. ನಿಂಬೆಹಣ್ಣಿನಲ್ಲಿ ಕೆಲವೊಂದು ಸೌಂದರ್ಯವರ್ಧಕ ಗುಣಗಳು, ಸ್ವಾಭಾವಿಕ ಬ್ಲೀಚಿಂಗ್ ಅಂಶಗಳು ಅಡಕಗೊಂಡಿವೆ. ಇದು ನಿಮ್ಮ ತ್ವಚೆಗೆ ಹೊಳಪನ್ನು ಒದಗಿಸುವ ಅಂಶವಾಗಿ ಸದುಪಯೋಗಿಯಾಗುತ್ತದೆ. ಹಾಗಾಗಿಯೇ ಹಲವಾರು ಸೌಂದರ್ಯ ಸಮಸ್ಯೆಗಳಿಗೆ ನಿಂಬೆಹಣ್ಣನ್ನು ಉಪಯೋಗಿಸುತ್ತಾರೆ. ನಿಂಬೆಹಣ್ಣನ್ನು ಫೇಸ್ ಪ್ಯಾಕ್ ಜೊತೆಗೆ ನೇರವಾಗಿ ನಿಮ್ಮ ತ್ವಚೆಗೆ ಲೇಪಿಸಿ. ವಯಸ್ಸಾದಂತೆ ಬರುವ ಸುಕ್ಕುಗಳು ಮತ್ತು ಕಲೆಗಳಿಗೆ ನಿಂಬೆಹಣ್ಣು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನಿಂಬೆಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಅಧಿಕ ಪ್ರಮಾಣದಲ್ಲಿರುತ್ತವೆ. ಈ ಆಂಟಿ ಆಕ್ಸಿಡೆಂಟ್ಗಳು ತ್ವಚೆಯಲ್ಲಿ ಸುಕ್ಕುಗಳು ಉಂಟಾಗದಂತೆ ತಡೆಯುತ್ತವೆ. ನಿಂಬೆ ರಸವು ಮೊಡವೆ ಮುಂತಾದ ಚರ್ಮವ್ಯಾಧಿಗಳಿಗೆ ಉತ್ತಮ ಪರಿಹಾರವಾಗಿದೆ. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ. ಇದು ಚರ್ಮವನ್ನು ಆರೋಗ್ಯ ಮತ್ತು ಹೊಳಪಿನಿಂದ ಕೂಡಿರುವಂತೆ ಮಾಡುತ್ತದೆ. ಇಷ್ಟು ಮಾತ್ರವಲ್ಲ, ತೆಳ್ಳಗಾಗಲು ನಿಂಬೆಹಣ್ಣು ಸಹಾಯಕವಾಗಿದೆ. ನಿಂಬೆಹಣ್ಣು ನಮ್ಮ ಉಸಿರಿನ ದುರ್ವಾಸನೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ಇದು ಹಲ್ಲು ನೋವು ಮತ್ತು ಒಸಡಿನ ಸಮಸ್ಯೆಯಿಂದ ಉಪಶಮನವನ್ನು ಒದಗಿಸುತ್ತದೆ. ಪಳಪಳ ಹೊಳೆಯುವ ಹಲ್ಲುಗಳನ್ನು ನಿಮ್ಮದಾಗಿಸಿಕೊಳ್ಳಲು ಸ್ವಲ್ಪ ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ಚಿಟಿಕೆ ಉಪ್ಪು ಹಾಗೂ ಬೇಕಿಂಗ್ ಸೋಡಾ ಸೇರಿಸಿ ಹಲ್ಲನ್ನು ಉಜ್ಜಿ. ಇನ್ನು ನಿಮ್ಮ ಕೂದಲಿಗೆ ಹೊಳಪು ನೀಡುವುದಲ್ಲದೆ ಹೊಟ್ಟನ್ನು ನಿಯಂತ್ರಿಸುವಲ್ಲಿಯೂ ನಿಂಬೆಹಣ್ಣು ಸಹಕಾರಿಯಾಗಿದೆ. ನಿಂಬೆಹಣ್ಣಿನಲ್ಲಿ ಇನ್ನಿತರ ಆರೋಗ್ಯಕಾರಿ ಉಪಯೋಗಗಳು ಅಡಗಿವೆ. ನಿಂಬೆಹಣ್ಣು ಅತ್ಯುತ್ತಮ ಜೀರ್ಣಶಕ್ತಿ ಉದ್ದೀಪಕವಾಗಿದೆ. ಇದರ ಜೊತೆಗೆ ಬಾಯಿಹುಣ್ಣು, ಎದೆಯಲ್ಲಿ ಉರಿ, ಚರ್ಮದ ತುರಿಕೆ ಮುಂತಾದ ಸಮಸ್ಯೆಗಳಿಗೂ ನಿಂಬೆಹಣ್ಣು ಉಪಯೋಗಕಾರಿ. ಗಾಯಗಳನ್ನು ಮಾಗಿಸಲು, ಮೂಳೆಗಳನ್ನು ಮತ್ತು ಸ್ನಾಯುಗಳನ್ನು ಹಾಗೂ ಇನ್ನಿತರ ಜೀವಕೋಶಗಳನ್ನು ಆರೋಗ್ಯವಂತವಾಗಿಡಲು ನಿಂಬೆ ಪ್ರಯೋಜನಕಾರಿ. ನಿತ್ಯ ನಿಂಬೆಹಣ್ಣಿನ ಜ್ಯೂಸ್ ಕುಡಿದರೆ ಅಸಿಡಿಟಿಯಿಂದಲೂ ದೂರವಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.